ಇದು ಪ್ರಜಾಪ್ರಭುತ್ವದಲ್ಲಿ ಜನತೆ ನೀಡಿದಂಥ ತೀರ್ಪನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಇದು ತೀರ್ಪು ಕೊಟ್ಟಿದ್ದಾರೆ, 4173 ಓಟ ನಾನು ಸೋತಿದ್ದೀನಿ, ಅದನ್ನು ನಾನು ತೀರ್ಪನ್ನು ಒಪ್ಕೊಳ್ತೀನಿ. ಯಾವೆಲ್ಲ ಕಾರಣಗಳು ಕಾರಣಗಳು ಇಲ್ಲಿ ಕೆಲವು ಸಮಾಜದ ಮತಗಳು ಒಂದೇ ಕಡೆಗೆ ಹೋಗಿದ್ದರಿಂದ ನಮಗೆ ಆಲ್ಮೋಸ್ಟ್ ಆಲ್ ಸೋಲಾಗಿದೆ. ಇದು ಜೊತೆಗೆ ನಾವು ಎಲ್ಲಿ ನಿರೀಕ್ಷಣೆ ಮಾಡಿದ್ದು ಅಲ್ಲಿ ನಿರೀಕ್ಷತೆ ಮಾಡ್ತಾರೆ, ನಮಗೆ ಲೀಡ್ಗಳು ಬರಲಿಲ್ಲ, ಅದೇ ಎರಡನೇದು. ಯಾಕೆಂದರೆ ನಮಗೆ ಸುಮಾರು 150 ಬೂತ್ಗಳ ಲೀಡ್ ಬಂದಿದ್ದರೂ ಸಹ ಆ ಬೂತ್ಗಳು ಭಾಳ ಕಮ್ಮಿ ಬಂದಿದೆ. ನಮ್ಮ ವಿರೋಧಿಗಳಿಗೆ ಬಂದಂಥ ನಮ್ಮದು 20 ಬೂತ್ಗಳು 10 ಓಟು 20 ಓಟು 25 ಓಟು ಬಂದರೆ ಅವ್ರು ಒಂದೇ ಬೂತಲ್ಲಿ ಇನ್ನು 300 400 500 ಬಂದಿದೆ. ಅಲ್ಲಿ ಇಲ್ಲ ಒಂದು ಕಡೆ ವ್ಯತ್ಯಾಸ ಆಗಿದೆ. ಸರ್, ಮಂಡ್ಯದಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿ ಕುಸಿದಿದೆ ಸರ್ ಜೆಡಿಎಸ್ ಸಂಖ್ಯೆ. ಹೌದು, ಇದು ಏನೋ ಒಂದು ಕಾಂಗ್ರೆಸ್ನವರ ಒಂದು ಬಿ ಜೆ ಪಿಯ ದುರಾಡಳಿತ, ಕಾಂಗ್ರೆಸ್ನವರ ಒಂದು ಒಳ್ಳು ಆಶ್ವಾಸನೆಗಳಿಗೆ ಜನ ಮಾರೋಗಿದ್ದಾರೆ. ಸರ್, ನಾಗಮಂಗಲಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕಡೆ ಬಿ ಜೆ ಪಿ ಭಾಳಷ್ಟು ಕಡಿಮೆ ಮತಗಳು ಪಡ್ಕೊಂಡಿದ್ರು. ಬಿ ಜೆ ಪಿ ಇಲ್ಲ ರೀ, ಬಿ ಜೆ ಪಿ ಕಾಂಗ್ರೆಸ್ ಒಂದೇ ಇಲ್ಲಿ. ಅವ್ರು ನಿಂತಿದ್ದುದು ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ. ಅವ್ರು ಯಾರು ಬಿ ಜೆ ಪಿ ತಗೊಂಡಿದ್ದು ಹೆಚ್ಚಪ್ಪ, ಅಲ್ಲಿದ್ದಿದ್ದೆ 2,500 ಓಟು, 7,000 ಏನೋ ಬಂದಿದೆ ಅಲ್ವಾ. ಅದು ನಮ್ಮ ಮತಗಳನ್ನ ಸ್ವಲ್ಪ ಕಿತ್ಕೊಂಡಿರ್ತಾರೆ, ಅವ್ರದ್ದು ಸ್ವಲ್ಪ ಕಿತ್ಕೊಂಡಿರ್ತಾರೆ. ಅವ್ರೇನು ಚುನಾವಣೆ ನಿಲ್ಲಬೇಕು, ಇಲ್ಲಿ ಗೆಲ್ಲಬೇಕು ಅಂತ ಏನು ನಿಂತಿರಲಿಲ್ಲ. ಇದೆಲ್ಲ ಷಡ್ಯಂತ್ರಗಳು ಮಾಡಿದ್ರೆ ನಮ್ಗೆ ಗೊತ್ತಿತ್ತು, ಗೊತ್ತಿದ್ರು ಆದರೆ ನಾವೆಲ್ಲೋ ಗೆಲುವಿನ ಸಮೀಪಕ್ಕೆ ಹೋಗಿ ಎಡವಿದ್ದೀವಿ ಅಷ್ಟೇ. ಎಲ್ಲಿ ಫೇಲ್ಯೂರು ಅಂದರೆ ಬಹುತೇಕ ಎಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ, ಅದನ್ನು ಈಗ ಎಲ್ಲವನ್ನು ಗ್ಯಾದರ್ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಏನೇನು ಏನಾಗಿದೆ. ಶಿವರಾಮೇಗೌಡರ ಪತ್ನಿ ಕಣಕ್ಕಿಳಿಸಿದ್ದು ನಿಮ್ಗೆ ಸೋಲಿಸ್ಬೇಕು ಅಂತ, ಅವ್ರು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದರೆ ನಾನು ಸೋಲಿಸ್ಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರು ಓಪನ್ ಆಗಿ ನಾವು ಗೆಲ್ಲಬೇಕು ಅಂತಲ್ಲ ಅವ್ರನ್ನ ಸೋಲಿಸ್ಬೇಕು ಅಂತ ನಿಂತಿದ್ದೀವಿ ಹೇಳಿದ್ರಲ್ಲ, ಅದೆಲ್ಲ ಚೆನ್ನಾಗಿದ್ರಲ್ಲ ಅವರೆಲ್ಲ. ಹೌದು, ಇದು 3 ವರ್ಷದಿಂದ ನಡೀತಾ ಇದೆ, ನಡೀತು, ಅದೇ ನನಗೇನು ಬೇಜಾರಿಲ್ಲ. ಅವ್ರವ್ರ ರಾಜಕಾರಣ ಅವ್ರವ್ರು ಮಾಡ್ಕೊಳ್ತಾರೆ, ನಮ್ಮ ಹುಷಾರು ನಾವು ಇರಬೇಕಿತ್ತು. ಕೆಲವು ಕಾಣದ ಕೈಗಳು ಸಹ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ದೇವೇಗೌಡರನ್ನ ಕೂತಂತ ಸಂದರ್ಭದಲ್ಲಿ ಆಶೀರ್ವಾದ ತಗೊಂಡು ಬರ್ಬೇಕಾಗಿತ್ತು ಅವ್ರ ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಅವ್ರಿಗೆ ಅನಾರೋಗ್ಯ ಕಾಲದಲ್ಲಿ ಎಲ್ಲ ಕಡೆ ಸುತ್ತಿದ್ದು ತಪ್ಪು ಅಂತ ಹೇಳ್ತಾ ಆಯ್ತು, ಅವರ ಸಲಹೆನ ಮುಂದೆ ಮುಂದಿನ ಸ್ವೀಕರಿಸೋಣ. ಆಮೇಲೆ ಇನ್ನೊಂದು ಮಾತಾಡಿದ್ದಾರೆ ಸರ್, ದೇವೇಗೌಡರಿಂದ ನಮ್ಮ ತಂದೆ ಆಗಿದ್ರೆ ಮನೆಯಲ್ಲಿ ಕೂತು ಸುಖ ಸುಪ್ಪತ್ತಿಗೆ ಸಾಕ್ತಿದೆ ಅಂತ ಹೇಳ್ತಿದ್ದಾರೆ. ಸದ್ಯ ನೋವು ಕೊಟ್ಟಿಲ್ವಲ್ಲ, ತಂದೆ ಇಲ್ವಲ್ಲ, ಅದಕ್ಕೆ ಹೆಂಗೆ ಹೇಳ್ತಾ ಇದ್ದಾರೆ. ಏನಾಗಲೇ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ನಮ್ಮ ಪ್ರತಿನಿತ್ಯ ಕಾರ್ಯಕ್ರಮ ಪ್ರಕಾರ ನಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಜನಗಳು ತೀರ್ಮಾನ ಮಾಡ್ತಾರೆ, ಏನು ಅಧಿಕಾರ ಅನ್ನೋದು ಯಾರ್ದಾರ ಸ್ವತ್ತಾ, ಒಳ್ಳೆ ಕಥೆ ಐತಲ್ಲ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಒಂದು ಕಾಲದಲ್ಲಿ 2 ಸೀಟ್ ಗೆದ್ದಿತ್ತು ಇಡೀ ರಾಜ್ಯದಲ್ಲಿ. ಆಮೇಲೆ ನೆಕ್ಸ್ಟ್ ನಡೆದಂಥ ಚುನಾವಣೆ 58 ಗೆಲ್ತು, ಅದು ಗೆಲ್ತಾ ಇರ್ತದೆ ಸೋಲ್ತಾ ಇರ್ತದೆ, ಕೆಲವು ಹಲವಾರು ಕಾರಣಗಳಿಂದ ಹೋಗ್ತದೆ, ಏನು ಮಾಡಲಿಕ್ಕೆ. ಅದು ಆಶ್ಚರ್ಯ, ಏನಕ್ಕಾಯಿತು ಅಂತ ನನಗೆ ಸರಿಯಾಗಿ ಮಾಹಿತಿ ಇಲ್ಲ, ಮುಂದಿನ ದಿನಗಳು ಏನಾಗುತ್ತೆ ಅಂತ. ಗೆದ್ದವ್ರಿಗೆ ಅವ್ರಿಗೆ ಅಧಿಕಾರ ಮತ್ತೊಂದು ಮಗದೊಂದು ಆಸೆ ಇರ್ತದೆ, ಸೋತವ್ರಿಗೆ ಏನಿರ್ತದೆ, ಜನಸೇವೆನೇ ಬಾಕಿ, ಇನ್ನೇನು ಇರ್ತದೆ ಸೋತವ್ರಿಗೆ. ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಪಕ್ಷ ತೀರ್ಮಾನ ತಗೊಳ್ತದೆ, ಪಕ್ಷ ಯಾವ ಥರ ಗೈಡ್ಲೈನ್ಸ್ ಕೊಡ್ತದೆ, ಪಕ್ಷ ಯಾವ ಥರ ತೀರ್ಮಾನ ಅದ್ರ ಮೇಲೆ ನಡೀತದೆ.